ಪರಿಹಾರ ಕೊಡೋಕೆ ವಿಳಂಬ ಮಾಡಿದ್ದಕ್ಕೆ ರೈತರಿಂದಲೇ ಲೆಫ್ಟ್ ಟು ರೈಟ್ ತಗೊಳಕಾಗಿದೆ. ಬೆಳಗಾವಿ ಎಸಿ ಕಚೇರಿಗೆ ನುಗ್ಗಿ ಕಂಪ್ಯೂಟರು ಪ್ರಿಂಟರು ತೆಗೆದುಕೊಂಡು ಹೋಗಿದ್ದಾರೆ ರೈತರು. ಕೋರ್ಟ್ ಆದೇಶ ಬಂದ ಹಿನ್ನೆಲೆ ರೈತರಿಂದಲೇ ಎಸಿ ಕಚೇರಿಯನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ. 2008 ಸಾಂಬ್ರಾ ಏರ್ಪೋರ್ಟ್ಗಾಗಿ 270 ಎಕರೆ ಜಮೀನನ್ನು ಕೊಟ್ಟಿದ್ರು ರೈತರು. ಸರ್ಕಾರ 2 ಲಕ್ಷ ಪರಿಹಾರ ಘೋಷಣೆ ಹಿನ್ನೆಲೆ ಹೆಚ್ಚಿನ ಪರಿಹಾರಕ್ಕೆ ರೈತರು ಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ವಿಚಾರಣೆ ನಡೆಸಿ ಪ್ರತಿ ಗುಂಟೆಗೆ 40,000 ಪರಿಹಾರವನ್ನು ಕೊಡಬೇಕು ಅಂತ 2018 ನೋಡಿ ಆದೇಶ ಬಂದಿದೆ. 2021 ತಕ್ಷಣವೇ ಪರಿಹಾರ ನೀಡುವಂತೆ ಮತ್ತೊಮ್ಮೆ ನ್ಯಾಯಾಲಯ ಆದೇಶ ಹೇಳುತ್ತೆ. ಆಗ್ಲೂ ಕೂಡ ಪರಿಹಾರ ನೀಡದ ಬೆಳಗಾವಿ ಉಪವಿಭಾಗಾಧಿಕಾರಿ ಕಚೇರಿ ಜಪ್ತಿಗೆ ಆದೇಶ ಬರುತ್ತೆ. ಹೀಗಾಗಿ ಎಸಿ ಕಚೇರಿಗೆ ತೆರಳಿ ಕಂಪ್ಯೂಟ್ರು ಕುರ್ಚಿ ಪ್ರಿಂಟರು ಏನೇನಿತ್ತು ಎಲ್ಲವನ್ನು ತೆಗೆದುಕೊಂಡು ಹೋಗಿದ್ದಾರೆ ರೈತರು. ಮತ್ತೆ ಎಷ್ಟಿನ ಅಂತ ಕಾಯೋದು. ಕೋರ್ಟ್ನಲ್ಲೂ ಕೂಡ 2 ಬಾರಿ ಆದೇಶ ಬಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದ್ರೆ ಏನು ಮಾಡೋದು? ಅದಕ್ಕೆ ಎಲ್ಲ ರೈತರು ಬಂದರು, ಶಿಸ್ತಾಗಿ ಬಂದು ಏನೇನು ಬೇಕೋ ಅದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಗಾಡಿ ಯಾವ ಕುರ್ಚಿ ನೋಡ್ಬಾರ್ರಿ, ತುಳಸಿ ಬಿಡಿಸಿ ಎಲ್ಲಾದ್ರೂ ಏನಿಲ್ಲ ನೋಡ್ರಿ. ಅಲ್ಲಿ ಮಾಡ್ಕೊಂಡು ನೋಡಿ, ಈ ಪರಿಹಾರ ಕೊಡೋದಕ್ಕೆ ವಿಳಂಬ ಆಯಿತು ಅಂತ ರೈತರೇ ಇಲ್ಲಿ ಕಚೇರಿ ಒಳಗೆ ನುಗ್ಗಿರೋದು. ಬೆಳಗಾವಿಯ ಎಸಿ ಕಚೇರಿಗೆ ನುಗ್ಗಿ ಕಂಪ್ಯೂಟರು ಪ್ರಿಂಟರು ಇದೆಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸಾಮಾನ್ಯವಾಗಿ ಅಧಿಕಾರಿಗಳು ಯಾರು ನಿವಾಸದ ಮೇಲೆ ರೇಡ್ ಮಾಡೋದು ಅಥವಾ ಜಪ್ತಿ ಮಾಡೋದು ಈ ಥರ ಐಟಮ್ಸ್ನೆಲ್ಲ ಎತ್ಕೊಂಡು ಹೋಗೋದು ನೋಡಿರ್ತೀರ. ಇಲ್ಲಿ ಸ್ವಲ್ಪ ಉಲ್ಟಾ ಇದೆ, ರೈತರೇ ಕಚೇರಿಯನ್ನೇ ಸೀಸ್ ಮಾಡ್ತಾ ಇರೋದು. ಯಾಕೆ ಅಂದರೆ ಅವ್ರ ತಾಳ್ಮೆಗೂ ಕೂಡ ಒಂದು ಮಿತಿ ಅನ್ನೋದು ಇರುತ್ತೆ. ಪರಿಹಾರ ಕೊಡಿ ಅಂತ ಕೋರ್ಟೆ 2 ಬಾರಿ ಆದೇಶ ಕೊಟ್ಟರು ಕೂಡ ಈ ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನನಗೂ ಈ ಕಚೇರಿಗೂ ಸಂಬಂಧವೇ ಇಲ್ಲ ಅನ್ನೋ ಥರ ಎಲ್ಲ ಅಧಿಕಾರಿಗಳು ವರ್ತಿಸ್ತಾ ಇದ್ರು. 2008 ಇಲ್ಲಿವರೆಗೂ ಕಾದಿದ್ದಾರೆ ರೈತರು ಅಂತಂದರೆ ನೋಡಿ, ಅವರ ತಾಳ್ಮೆಯನ್ನು ಮೆಚ್ಚಲೇಬೇಕು. ಯಾವಾಗ ಇದು ಯಾಕೋ ಸರಿ ಹೋಗಲ್ಲ ಅಂತ ಕಾಣಿಸ್ತಾ ಇತ್ತು, ರೈತರು ಏನು ಮಾಡಿದ್ದಾರೆ, ನಡೀರಿ ಹತ್ಲಾಗ ನಾವೇ ಆಫೀಸಿಗೆ ಹೋಗ್ಬಿಡೋಣ, ಏನೇನು ಬೇಕೋ ಎಲ್ಲ ಎತ್ಕೊಬರೋಣ ಅಂತ. ಯಾಕಂದರೆ ಕೋರ್ಟ್ ಕೂಡ ಆದೇಶ ನೀಡಿತ್ತು, ತಕ್ಷಣವೇ ಪರಿಹಾರ ಕೊಡಬೇಕು ಅಂತ ಹೇಳಿತ್ತು. ಮತ್ತು ಪರಿಹಾರ ಕೊಡಲಿಲ್ಲ ಅಂತ ಅಂದರೆ ಉಪವಿಭಾಗಾಧಿಕಾರಿ ಕಚೇರಿಯನ್ನು ಜಪ್ತಿ ಮಾಡಿ ಅನ್ನುವಂಥ ಆದೇಶ ಕೂಡ ಬಂದಿತ್ತು. ಹಾಗಾಗಿ ರೈತರು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ, ಎಲ್ಲ ಅವರೇ ಕಚೇರಿಗೆ ಹೋಗ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇರ್ತಾರೆ ಶ್ರೀಧರ್. ಪರಿಹಾರ ಕೊಡಿ, ಪರಿಹಾರ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ರೈತರು. ನೋಡಿ, 2008 ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ಇದ್ದಾರೆ, ಬಟ್ ಯಾವಾಗ ಕೋರ್ಟ್ನ ಆದೇಶ ಬಂತು ಜಪ್ತಿ ಮಾಡಿ ಅಂತ ರೈತರೇ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ ರೈತರು, ಏನು ಹೇಳ್ತಿದ್ದಾರೆ ಅಧಿಕಾರಿಗಳು? ನೀತಿ, ಇದು ಬೆಳಗಾವಿಯ ಈ ತಾಲೂಕಿನಲ್ಲಿರ್ತಕ್ಕಂಥ ಸಾಂಬ್ರಾ ವಿಮಾನ ನಿಲ್ದಾಣದ ಏನಿದೆ ಅದರ ವಿಸ್ತೀರ್ಣಕ್ಕಾಗಿ 270 ಎಕರೆ ಜಮೀನನ್ನು ರೈತರು ಕೊಟ್ಟಿರ್ತಾರೆ. ಅಂದರೆ 2008 ಒಂದು ಜಮೀನನ್ನು ರೈತರು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ತದನಂತರ ಏನು, ಆಗ ಸರ್ಕಾರ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ ಹಣವನ್ನು ನಿಗದಿ ಮಾಡುತ್ತೆ, ಅದರಂತೆ 2 ಲಕ್ಷ ರೂಪಾಯಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡುವಂಥ ಕೆಲಸವನ್ನು ಏನು ಬೆಳಗಾವಿ ಜಿಲ್ಲಾಡಳಿತ ಮಾಡುತ್ತೆ ಅಂತ ಹೇಳ್ಬೋದು. ಆದರೆ ತದನಂತರ ಏನಂದರೆ, ರೈತರು 2012 ತಮಗೆ ಪರಿಹಾರ ಏನಿದೆ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಪರಿಹಾರ ಹೆಚ್ಚಿನ ಪರಿಹಾರ ಕೊಡಬೇಕಂತೇಳಿ ಒಂದು ಏನು ಪ್ರಮುಖವಾಗಿ ಕೋರ್ಟ್ನ ಮೊರೆ ಹೋಗ್ತಾರೆ. ಆಗ ಕೋರ್ಟ್ ಏನಿದೆ 2018 ಒಂದು ಆದೇಶ ಮಾಡುತ್ತೆ, ಪ್ರತಿ ಏನು ಗುಂಟೆಗೆ ಏನಿದೆ 40,000 ರೂಪಾಯಿ ಅಂತ ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಆದೇಶ ಮಾಡುತ್ತೆ. ಅದರಂತೆ ಏನು ನಿರಂತರವಾಗಿ ರೈತರು ಆ ಒಂದು ಆದೇಶವನ್ನು ಮುಂದಿಟ್ಟುಕೊಂಡು ಎಸಿ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಅಲ್ದಾಡಿದ್ರು ಕೂಡ ಅವರಿಗೆ ಪರಿಹಾರ ಸಿಗೋದಿಲ್ಲ. ಮತ್ತು 2021 ಮತ್ತೆ ಕೋರ್ಟ್ ಮೊರೆ ಹೋಗ್ತಾರೆ, ಕೋರ್ಟ್ ಆವಾಗ ತುರ್ತಾಗಿ ಪರಿಹಾರ ಕೊಡಬೇಕನ್ನೋಂತ ಸೂಚಿಸುತ್ತೆ. ಅದಾಗಿಯೂ ಕೂಡ ಏನು ರೈತರಿಗೆ ಪರಿಹಾರ ಕೊಡುವಲ್ಲಿ ಎಲ್ಲೇ ಒಂದು ಕಡೆ ಜಿಲ್ಲಾಡಳಿತ ವಿಫಲ ಆಗುತ್ತೆ. ತದನಂತರ ಏನಂದರೆ ಈಗ ಕೋರ್ಟ್ ಮತ್ತೆ ಈಗ ಪ್ರಮುಖವಾಗಿ ಏನು ಎಸಿ ಕೋರ್ಟನ್ನು ಜಪ್ತಿ ಮಾಡುವಂತ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ಆ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗಾಗಲೇ ಏನಂದರೆ
ಪ್ರಮುಖವಾಗಿ ಈಗ ಏನು ಎಸ್ ಸಿ ಕಚೇರಿಗೆ ಹೋಗಿ ಕಂಪ್ಯೂಟರ್ ಮತ್ತು ವಿವಿಧ ಸಲಕರಣೆಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. 20ಕ್ಕೂ ಅಧಿಕ ರೈತರಿಗೆ 8 ಕೋಟಿ ರೂಪಾಯಿಗಿಂತ ಅಧಿಕ ಏನು ಪರಿಹಾರವನ್ನು ಸರ್ಕಾರ ಕೊಡಬೇಕು ಅನ್ನೋಂಥ ಒಂದು ಮಾತನ್ನು ರೈತರು ಹೇಳ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ನೀತಿ ಇದು ಸರ್ಕಾರದ ಮಟ್ಟದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದಕ್ಕೆ ಅವರಿಗೆ ಹೆಚ್ಚಿನ ಅನುದಾನ ಕೊಡಬೇಕಾಗುತ್ತೆ. ಯಾಕಂದರೆ 2008 ಏನು ರೈತರ ಭೂಮಿ ಪಡೆದಂಥ ಸಂದರ್ಭದಲ್ಲಿ ಆಗಿನ ಒಂದು ಏನು ಭೂಮಿಯ ವ್ಯಾಲ್ಯೂವೇಷನ್ ಏನಿತ್ತು ಆ ವ್ಯಾಲ್ಯೂವೇಷನ್ ಪ್ರಕಾರ ಸರ್ಕಾರ ಪರಿಹಾರ ಕೊಟ್ಟಿತ್ತು. ಈಗ ನಗರ ಬೆಳೆದಂತೆ ಈಗ ಆ ಪ್ರದೇಶದಲ್ಲಿ ಈಗ ಭೂಮಿಗೆ ಚಿನ್ನದ ಬೆಲೆ ಬಂದಿರತಕ್ಕಂಥದ್ದು. ಹೀಗಾಗಿ ಎಸ್ ಸಿ ಕೋರ್ಟ್ನಲ್ಲಿ ರೈತರು ಮೇಲ್ಮನವಿ ಹೋಗಿರ್ತಾರೆ. ಮೇಲ್ಮನವಿಯಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಪರಿಹಾರ ಸಿಗದೆ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಲಯದ ಮೂಲಕ ಒಂದು ಕಾನೂನು ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ ಮೇಲೆ ಡೀಟೇಲ್ಸ್ಗಾಗಿ. ನೋಡಿ, ಬೆಳಗಾವಿ ಎ ಸಿ ಕಚೇರಿಗೆ ರೈತರು ನುಗ್ಗಿ ಈ ಕಂಪ್ಯೂಟರು ಪ್ರಿಂಟರು ಇದೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. 2008 ಈ ಸಾಂಬ್ರಾ ಏರ್ಪೋರ್ಟ್ಗಾಗಿ 270 ಎಕರೆ ಜಮೀನನ್ನು ಈ ರೈತರು ಕೊಟ್ಟಿರ್ತಾರೆ. ಆದರೆ ಸರ್ಕಾರದಿಂದ ಬಂದಿದ್ದು 2 ಲಕ್ಷ ಪರಿಹಾರ ಮಾತ್ರ. ಹಾಗಾಗಿ ಇಷ್ಟಕ್ಕೆಲ್ಲ ಸಾಕಾಗಲ್ಲ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು ಅಂತ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟು 2018 ಒಂದು ಆದೇಶ ಕೊಡುತ್ತೆ. ಏನಂತ, ಪ್ರತಿ ಗುಂಟೆಗೆ 40,000 ಪರಿಹಾರ ಕೊಡಬೇಕು ಅಂತ. ಆಗಲೂ ಕೂಡ ಈ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಚೇರಿ ಇದ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. 2018 ತಲೆ ಕೆಡಿಸ್ಕೊಳ್ಲಿಲ್ಲ ಅಂದಮೇಲೆ ಮತ್ತೆ ಕಾನೂನು ಹೋರಾಟ ಮಾಡ್ತಾರೆ ರೈತರು. ಆಗ 2021 ಕೂಡ ಈ ತಕ್ಷಣವೇ ಪರಿಹಾರ ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಕೊಡುತ್ತೆ. ಕಾನೂನಿಗೂ ಕೂಡ ಈ ಅಧಿಕಾರಿಗಳು ತಲೆಬಾಗೋದಿಲ್ಲ. ಆ ಕಾರಣಕ್ಕಾಗಿ ರೈತರು ಮುಂದಿನ ಹೋರಾಟವನ್ನು ಮಾಡ್ತಾರೆ. ಇದೀಗ ಬೆಳಗಾವಿ ಉಪವಿಭಾಗಾಧಿಕಾರಿ ಕಚೇರಿಯನ್ನು ಜಪ್ತಿ ಮಾಡಿ ಅಂತ ಆದೇಶ ಬರ್ತಾ ಇದ್ದ ಹಾಗೆಯೇ ಯಾರ ಹತ್ರನೂ ಪರ್ಮಿಷನ್ನು ಕೇಳಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಶಿಸ್ತಾಗಿ ರೈತರೆಲ್ಲ ಕಚೇರಿಗೆ ಹೋಗಿದ್ದಾರೆ. ಏನೇನು ಇತ್ತೋ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಆಚೆ ಬರ್ತಾ ಇದ್ದಾರೆ.